ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಾಗಿರುತ್ತೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇದು ನಾನು ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ಏಕೆಂದರೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದಕ್ಕೋಸ್ಕರ ಸೊ ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ನಾನು ರೆಡಿಯಾಗಿದ್ದೆ ಬ್ಲೂ ಸ್ಯಾರಿ ಹಾಕ್ಕೊಂಡು ಅವಳಗು ಬ್ಲೂ ಡ್ರೆಸ್ ಹಾಕಿದ್ದೆ ಹಾಗೆ ರೀಲ್ಸ್ ಕೂಡ ತೊಗೊಳ್ತಾ ಇದ್ದೆ ತುಂಬ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಅವಳನ್ನು ಎತ್ಕೊಳ್ಳೋದು ಮತ್ತು ಅವಳು ಅವಳು ಬೇಕಾದ್ರೆ ಎತ್ಕೊಳ್ಳೋದು ಸುಧಾರಿಸೋದು ಈ ಥರದ್ದೇ ಆಗ್ಬಿಡ್ತು ಅದರಲ್ಲೂ ನಾವು ಅಂದರೆ ನೈಟೇ ನಾನು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಒಂದು ಆರೂವರೆಗೆಲ್ಲ ನಾನು ಪೂಜೆ ಮಾಡಿದೆ ಆರೂವರೆಯಿಂದ ಏಳುವರೆವರೆಗೂ ಮಾಡೋಣ ಅಂತ ನಾನೇ ಅಂದ್ಕೊಂಡಿದ್ದಿತ್ತು ಸೊ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಟೈಮ್ ಸಿಕ್ತು ಆ್ಯಕ್ಚುಲಿ ರೀಲ್ಸ್ ಕೂಡ ಮಾಡಿಕೊಂಡು ಅವಳು ಸಪೋರ್ಟ್ ಮಾಡ್ತಾಯಿದ್ಲು ಏನಂದರೆ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಆದರೂ ಅಡ್ಜಸ್ಟ್ ಮಾಡಿಕೊಂಡು ರೀಲ್ಸ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಆಕೆಯೇ ನಾನು ಇದು ನನ್ನ ಆರನೇ ವರ್ಷದ ಹಬ್ಬ ಆಗಿರುತ್ತೆ ಹೋದ ವರ್ಷ ನಾನು ಸಿಂಪಲ್ಲಾಗಿ ಮುಖವಾಡ ಎಲ್ಲ ಕಳ್ಸೋಕೆ ಹಾಕ್ಬಿಟ್ಟು ಮಾಡಿದ್ದೆ ಏಕೆಂದರೆ ನನ್ನ ಮಗಳು ಹೋಟೆಲಿದ್ಲು ಅದಕ್ಕೋಸ್ಕರ ಆಚೆ ವರ್ಷ ಎಲ್ಲ ಮಾಡಿದ್ದೆ ಅದು ಕೂಡ ವ್ಲಾಗ್ ಮಾಡಿ ಹಾಕಿದ್ದೀನಿ ಯಾರಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಅದು ನಾನು ತುಂಬಾ ಚೆನ್ನಾಗಿ ಮಾಡಿದ್ದೆ ರಾಮ ಮಹಾಲಕ್ಷ್ಮಿ ಹಬ್ಬನ ನಾನು ಆಚೆನೇ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಮಾಡುವಂಥದ್ದು ನನಗೆ ಆ್ಯಕ್ಚುಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ ಇಷ್ಟ ಬಟ್ ಈ ಮನೇಲಿ ದೇವ್ರ ಮನೆ ಸಪ್ರೇಟ್ ನಾವು ಬೇರೆ ಇಟ್ಕೊಂಡಿ ಅಲ್ಲಿ ಒಳಗೆಲ್ಲ ಕೂರ್ಸೋಕ್ಕಾಗಲ್ಲ ಸೊ ಇದು ರಾತ್ರಿ ನಾನು ಪ್ರಿಪ್ರೇಷನ್ ಮಾಡ್ಕೋತಾ ಇರೋದು ಅಮ್ಮ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಕೊಡ್ತಾ ಇದ್ದಾರೆ ಅವಳು ಮಲಗಿದ್ದಾಳೆ ಸೊ ಮಲಗಿದ್ದಾಗಲೇ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಟೇಬಲ್ ಎಲ್ಲ ರೆಡಿ ಮಾಡಿ ಬಾಳೆ ಕಂಬ ಮಾವಿನ ಸೊಪ್ಪೆಲ್ಲ ಇಟ್ಟಿದ್ದೆ ರೆಡಿ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ನಾನು ಕಳಸಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗುಳ್ಗಂಜಿ ಮತ್ತು ಲಾವಂಚ ಬೇರು ಕಮಲದ ಬೀಜ ಮತ್ತು ಕವಡೆ ಮತ್ತು ಬೆಳ್ಳಿ ಕಾಯಿನು ಮತ್ತು ಗೋಮತಿ ಚಕ್ರ ಮತ್ತು ಬಟ್ಲಾಟಿಕೆ ಇಷ್ಟು ಮಾಡ್ಕೊಂಡಿದ್ದೀನಿ ಕೆಲವರು ಚಿನ್ನದ್ದು ತುಂಡ ಹಾಕ್ತಾರೆ ಮತ್ತು ಎಲ್ಲ ಹಾಕ್ತಾರೆ ಮತ್ತು ನಾನು ಬೆಳಗ್ಗೆ ಅರಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಕಳ್ಸೋಕ್ಕೆ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಸೊ ಇದು ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಾನು ಅವರು ಅಣ್ಣ ಸಾರಿ ಸಂತು ಮತ್ತು ಅಮ್ಮ ಎಲ್ಲ ಮಲಗಿದ್ರು ಆಮೇಲೆ ಹೇಳ್ಸೋಣ ಅಂದ್ಬಿಟ್ಟು ಟಿ ವಿಲಿ ಸಾಂಗ್ ಹಾಕಿದ್ದೆ ಸಾಂಗು ಓಡ್ತಾಯಿತ್ತು ಇತ್ತು ಹಾಗೆ ಅಮ್ಮ ಕೂಡ ಎದ್ರು ಎದ್ದು ಅವಳು ನಮ್ಮ ಪಾಪನು ಎದ್ಬಿಟ್ಲು ಅವ್ರ ಜೊತೆಗೇ ಸರಿ ಅಂದ್ಬಿಟ್ಟು ಅಮ್ಮ ಎತ್ಕೊಂಡಿದ್ರು ಸರಿ ನಾನೇ ರೆಡಿ ಮಾಡ್ಕೋತೀನಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಟೈಮ್ ಇತ್ತಲ್ಲ ಸಿಕ್ಸ್ ತರ್ಟಿ ಟು ಎಲ್ಲ ಸೆವೆನ್ ತರ್ಟಿವರೆಗೂ ವರ್ಗು ಹಾಗೇ ರೆಡಿ ಮಾಡ್ಕೊಂಡೆ ನೋಡಿ ಫೈನಲಿ ಇಷ್ಟು ರೆಡಿ ಮಾಡಿದ್ದೀನಿ ಪೂಜೆ ಮಾಡೋದೆಲ್ಲ ನಾನು ತಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ಪೂಜೆ ಸಮಾಧಾನವಾಗಿ ಮಾಡಬೇಕು ಅದಕ್ಕೋಸ್ಕರ ನೋಡಿ ಇಷ್ಟು ರೆಡಿ ಮಾಡಿದ್ದೆ ಇದು ರೀಲ್ಸಿಗೆ ತೆಗ್ದಿರೋ ಅಂಥ ವೀಡಿಯೋ ಹಾಗೆಯೇ ಅಭಿಷೇಕ ಎಲ್ಲ ಮಾಡಿ ಮತ್ತು ದೇವರಿಗೆಲ್ಲ ಅಕ್ಷತೆ ಎಲ್ಲ ಹಾಕಿ ಮತ್ತು ಲಕ್ಷ್ಮೀ ದೇವಿದು ಕಥೆಯೆಲ್ಲ ಓದಿಬಿಟ್ಟು ಫುಲ್ಲು ಎಲ್ಲ ರೆಡಿ ಮಾಡಿದ್ವಿ ಬೆಳಗ್ಗೆ ನೈವೇದ್ಯಕ್ಕೆ ನಾನು ಗೋಧಿ ಹುಕ್ಕಿ ಮಾಡಿದ್ದೆ ಮತ್ತು ಗಣೇಶನಿಗೆ ಕಡಲೆಕಾಳು ಹಾಗೆ ಊಟಕ್ಕೆ ಸ್ವೀಟ್ ಇತ್ತು ಮತ್ತು ಬೀನ್ಸ್ ಪಲ್ಯ ಅನ್ನ ಸಾಂಬಾರು ಹೆಸರು ಬೇಳೆ ಪಾಯಸ ಮೊಸರು ತಿಂಡಿಗೆ ಪುಳಿಯೋಗರೆ ಮಾಡಿದ್ವಿ ಅದನ್ನೇನು ತೊಗೊಳ್ಳಲಿಲ್ಲ ಇಷ್ಟೆಲ್ಲ ಹಬ್ಬ ಆಯಿತು ಎಲ್ಲ ಚೆನ್ನಾಗಿ ಆಯಿತು ಬೆಳಿಗ್ಗೆ ಇದು ನೆಕ್ಸ್ಟ್ ಡೇ ಶನಿವಾರ ದೇವ್ರನ್ನ ಕದ್ರಿಸ್ಬಿಟ್ಟು ಸ್ವಂತ ಇಲ್ಲಿ ಫ್ರೆಶಪ್ಪಾಗಿ ಪೂಜೆ ಮಾಡ್ತಾಯಿದ್ದಾರೆ ನಾನು ಇಲ್ಲಿ ಮಾಡ್ತಾಯಿಲ್ಲ ಯಾಕೆ ಅಂದರೆ ನನಗೆ ಇದೇ ವರ್ಷವೇ ಈ ಫಸ್ಟ್ ಈ ಥರ ಆಗಿತ್ತು ಇಷ್ಟು ವರ್ಷದಲ್ಲಿ ಈ ಥರ ಆಗೇ ಇಲ್ಲ ನೆನ್ನೆ ಸಾರಿ ಶುಕ್ರವಾರ ಎಲ್ಲ ಆಗಿ ನಾನು ಅಡುಗೆ ಮಾಡ್ತಾ ಇದ್ನಲ್ಲ ಆವಾಗ ನನ್ನ ಪೀರಿಯಡ್ಸ್ ಆಗಿಬಿಟ್ಟೆ ಸೊ ತುಂಬಾ ಬೇಜಾರಾಯಿತು ಸಂತೂ ಏನಿಲ್ಲ ಅದೊಂದು ಒಂದು ಪ್ರಕೃತಿ ನಿಯಮ ಇವಾಗ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸುತ್ತೆ ಈಗ ನಾವು ಏನಂದರೆ ವಾಶ್ರೂಮ್ಗೆ ಹೋಗ್ತೀವಿ ಅದು ಹೇಗೆ ಹೋಗುತ್ತೆ ಪೀರಿಯಡ್ಸ್ ಕೂಡ ಅದೊಂದು ಹೋಗುವಂಥದ್ದು ಅಲ್ವಾ ಅಂತ ಹೇಳಿದ್ರು ಸಂತು ಹೌದಲ್ವಾ ಈಗ ಅದು ಹೋದಾಗೇ ನನಗೆ ಮೈಲಿಗೆ ಅಂತ ಯಾಕೆ ಅನಿಸಲ್ಲ ಅಂತ ಆ ಥರ ಬಟ್ ಆದರೂ ನಾನು ಮುಟ್ಟಕ್ಕೆಲ್ಲ ಹೋಗಲಿಲ್ಲ ದ ನಾನೇ ಹೇಳಿದೆ ಹೇಗೆ ತೆಗೆಯೋದು ಹೇಗೆ ಕದಲಿಸೋದು ಅಂತ ಅಮ್ಮನೂ ಸಂತೆಯೂ ಇಬ್ಬರು ಪೂಜೆ ಮಾಡಿಬಿಟ್ಟು ಆ ನೈವೇದ್ಯಕ್ಕೆ ಅವಲಕ್ಕಿ ಎಲ್ಲ ನಾನು ಏನಾನು ಹೇಳ್ದೆದ್ದೆ ಹೇಗೆ ತೆಗಿಬೇಕು ಅಂತ ಎಲ್ಲ ಸೊ ಅದ್ರ ಪ್ರಕಾರ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಕಬ್ಲಿಸಿದ್ರು ಸೊ ನಾನು ಪಾಪನ ಇಟ್ಕೊಂಡಿದ್ದೆ ಹೀಗೆ ಆಯಿತು ನನಗೆ ಏನೋ ಬಿಡು ಪೂಜೆ ಆದರೂ ಆಯ್ತಲ್ಲ ಅಂತ ಒಂದು ಖುಷಿ ಆಯಿತು ಹಾಗೆಯೇ ಎಲ್ಲ ಕೂಡಿಟ್ಟಿದ್ದೆ ಸೊ ಬೆಣ್ಣೆ ಮಾಡೋಣ ಅಂದ್ಬಿಟ್ಟು ಬೆಣ್ಣೆ ಮಾಡ್ತಾಯಿದ್ದೀನಿ ಒಂದು ನಾನು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಈ ಥರ ನಾನು ಕೆನೆನ ಕೂಡಿಡ್ತೀನಿ ಸೊ ನೋಡಿ ಇಷ್ಟು ತುಪ್ಪ ಬಂದಿದೆ ಇದನ್ನು ನಾನು ಅರ್ಷಿಗೋಸ್ಕರ ನಾನು ಯೂಸ್ ಮಾಡ್ತೀನಿ ನಮಗೆ ಆಚೆಯಿಂದ ಬೆಣ್ಣೆ ತಂದು ಕರ್ಸ್ಕೊತೀವಿ ಅವಳಿಗೆ ಪ್ಯೂರಾಗಿರಲಿ ಅಂದ್ಬಿಟ್ಟು ಈ ಥರ ಮನೆಯಲ್ಲೇ ಮಾಡ್ತೀವಿ ಸ್ವಲ್ಪ ಆದರೂ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಇವಾಗ ಅವಲ್ಲು ಕೆನೆನ ಸ್ಟೋರ್ ಮಾಡ್ಕೊಳ್ತಾ ಇರ್ತೀನಿ ಮಿಕ್ಸೀಲಿ ಅಷ್ಟು ಚೆನ್ನಾಗಿ ಬರಲ್ಲ ಸೊ ನಾನು ಅಮ್ಮ ಹೇಳಿದ್ರು ಮಜ್ಜಿಗೆ ಕಡೆಯೋ ಕೋಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಅದ್ರಲ್ಲಿ ಟ್ರೈ ಮಾಡಿದ್ದು ಇನ್ನೂ ತುಂಬಾ ಚೆನ್ನಾಗಿ ಬಂತು ಬೆಣ್ಣೆ ಮಿಕ್ಸಿಲಿ ಅಷ್ಟು ತುಂಬ ಕಲಸಿಬಿಡತ್ತೆ ಸೊ ಹಾಗಾಗಿ ಇದು ಕೃಷ್ಣ ಜನ್ಮಾಷ್ಟಮಿ ದಿನದ್ದು ಬೆಳಿಗ್ಗೆಯೆಲ್ಲ ಆಚೆ ವಾಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬಿಟ್ಟು ಮನೆಯೆಲ್ಲ ಒರೆಸಿ ನೀಟ್ ಮಾಡಿದ್ದೆ ಹಾಗೆ ಪಾಪ ಕೂಡ ಮಲಗಿದ್ದಾಳೆ ಅವಳು ಬೆಳಗ್ಗೆ ಹೊತ್ತು ಒಂದು ಏಳು ಎಂಟು ಗಂಟೆಗೆಲ್ಲ ಮಲ್ಕೋತಾಳೆ ಎದ್ದು ಪೂಜೆ ಎಲ್ಲ ಬೆಳಗ್ಗೆ ಸಿಂಪಲ್ಲಾಗಿ ಮಾಡಿದ್ದೆ ಅವಲಕ್ಕಿ ಬಾಳೆಣ್ಣೆಲ್ಲ ಇಟ್ಟಿದ್ದೆ ಕೃಷ್ಣ ಜನ್ಮಾಷ್ಟಮಿಗೆ ಏನಂದರೆ ಹೆಜ್ಜೆ ಎಲ್ಲ ಮಾಡ್ತಾಯಿದ್ದೆ ಒಂದೊಂದ್ಸಲಿ ಅವಾಗಲ್ಲ ಈ ಸಲ ಆಗಲಿಲ್ಲ ಜಸ್ಟ್ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಂದರೆ ಸ್ವಲ್ಪ ಟೈಮ್ ಆಗಲಿಲ್ಲ ಹಾಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಮ್ಮ ಒಂದೊಂದು ಸಲ ತಿಂಡಿ ಮಾಡ್ತಾರೆ ಅಮ್ಮ ಆಗಲಿಲ್ಲ ಅಂದರೆ ನಾನು ಸಲ ಮಾಡ್ತೀನಿ ಅವಳಿಗೆ ಹಾಲು ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಅವಳು ಜಾಸ್ತಿ ಕುಡಿಸಲ್ಲ ಕಫ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕುಡಿಸ್ತೀವಿ ಅಂದರೆ ಬೆಳಿಗ್ಗೆ ಒಂದು ಅರ್ಧ ಲೋಟ ಸಂಜೆ ಒಂದು ಇವಾಗ ಸ್ವಲ್ಪ ಸಂಜೆ ಕುಡಿಯೋದು ಸ್ಟಾಪ್ ಮಾಡಿಬಿಟ್ಟಿದಾಗ ಏನೋ ಗೊತ್ತಿಲ್ಲ ಅವಳು ಕುಡ್ದಿಲ್ಲ ಅಂದಾಗ ನಾವು ರಾಗಿ ಸರಿ ಮತ್ತು ಎಲ್ಲ ಬೇ ಅವಳಿಗೆ ಸಪ್ರೇಟ್ ಕೊಡ್ತೀವಲ್ಲ ಅದರಲ್ಲೇ ಹಾಕ್ಬಿಟ್ಟು ನಾನು ಬೇಯಿಸ್ಬಿಡ್ತೀನಿ ಸೊ ಇದು ಹಾಲು ಮೆಕ್ಕಿರೋದು ಹಾಲು ಇದನ್ನು ಕಾಯಿಸ್ಬಿಟ್ಟು ನಾನು ಕೆನೆ ತೆಗಿಯೋ ಅಂಥದ್ದು ನೆಕ್ಸ್ಟು ಇಲ್ಲಿ ನನಗೆ ಬಾಲ್ ಕೊಟ್ಟಿದ್ದರು ನಾವು ಹಾಲು ತರೋಕೆ ಹೋಗ್ತೀವಲ್ಲ ಹಸು ಹಾಲು ಅಲ್ಲಿ ಬಾಲ್ ಕೊಟ್ಟಿದ್ದರು ಸೊ ಅದನ್ನು ಗಿಣ್ಣ ಮಾಡಬೇಕು ಫ್ರಿಜ್ಜಲ್ಲೇ ಹಾಗೆ ಇಟ್ಟಿದ್ದೀನಿ ಅವರು ಇದು ಎರಡನೇ ಸಲ ಕೊಟ್ಟಿರೋದು ಫಸ್ಟ್ನೇ ಸಲಿದು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಗಿಣ್ಣ ಅಂದರೆ ತುಂಬ ಇಷ್ಟ ಬಟ್ ಗಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತ್ರೀ ಡೇಸ್ ಆಗಿರೋ ಅಂಥದ್ದು ಗಿಣ್ಣದ ಹಾಲು ಪಾಪಗೇನು ಕೊಡೋಲ್ಲ ನಾವು ಮಾತ್ರ ತೊಗೊಳ್ಳೋ ಅಂಥದ್ದು ಅಮ್ಮ ಅದೇಗೋ ಮಾಡ್ತಾರೆ ರವೆ ಎಲ್ಲ ಹಾಕ್ಬಿಟ್ಟು ಏನೋ ಮಾಡ್ತಾರೆ ಕೇಕ್ ಥರ ಎಲ್ಲ ಬರುತ್ತೆ ಸೊ ರೆಡಿ ಆಗ್ತಾಯಿದೆ ಬಿಟ್ಟಲ್ಲ ಹಾಕಿ ತಿಂಡಿ ಎಲ್ಲ ಮಾಡಿಕೊಂಡು ಇವಳು ಅಷ್ಟೊತ್ತಿಗೆ ಎದ್ಲು ಸ್ನಾನ ಮಾಡಿಸಿದ್ವಿ ಡ್ರೆಸ್ಸೆಲ್ಲ ಹಾಕಿದ್ದೆ ಹಾಗೆಯೇ ಗರಿ ಇತ್ತಲ್ಲ ಕೃಷ್ಣಂದು ಕಾಮದೇನ ಕೃಷ್ಣ ಇತ್ತು ಅದನ್ನು ಕೊಟ್ಬಿಟ್ಟು ರೀಲ್ಸ್ಗೆ ವೀಡಿಯೋ ಮಾಡಿದೆ ಸ್ವಲ್ಪ ಸ್ವಲ್ಪ ಅಳ್ತಾಯಿದ್ಲು ಆಮೇಲೆ ಇದು ಕೊಟ್ಟ ಮೇಲೆ ಚೆನ್ನಾಗಿ ಆಟಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು ಹಾಗೆ ವೀಡಿಯೋ ಮಾಡಿಕೊಂಡೆ ರೀಲ್ಸ್ ಕೂಡ ಹಾಕಿದ್ದೀನಿ ನೋಡಿ ಶಾರ್ಟ್ಸಲ್ಲಿ ಬರುತ್ತೆ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ರಾಧೆ ಕೃಷ್ಣ ಅಂತ ಹೇಳಿ ರಾಧೆ ಪ್ಲಸ್ ಕೃ ಕೃಷ್ಣ ಆಗ್ಬಿಟ್ಟಿದ್ದಾಳೆ ಆಮೇಲೆ ಅದು ಹಣೆದು ಕೂಡ ಹಾಕೋಸ್ಕೊತಾನೆ ಇರಲಿಲ್ಲ ಅಳ್ತಾ ಇದ್ಲು ಹೇಗೋ ಮಾಡಿ ಹಾಕಿದ್ದಾಯಿತು ಹೇಗಿದೆ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಆ ಫೋಟೋ ಎಲ್ಲ ಸಖತ್ತಾಗಿ ಬಂತು ಅದನ್ನು ನಾನು ಫೋಟೋ ಮಾಡ ಫ್ರೇಮ್ ಮಾಡಿಸ್ಬೇಕು ಅಂತ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ಲು ಪುಟ್ಟ ಕೃಷ್ಣ ಥರ ಸೊ ಮಕ್ಕಳಿಗೆ ಒಂದು ಡ್ರೆಸ್ ಮಾಡಿಬಿಟ್ಟು ಖುಷಿ ಪಡೋದೇ ಒಂದು ಒಂಥರ ಚೆಂದ ಅವ್ರಿಗೆ ಡ್ರೆಸ್ಸೆಲ್ಲ ಮಾಡಿ ಚೆನ್ನಾಗಿರುತ್ತೆ ನೋಡೋಣ ಮುಂದಿನ ವರ್ಷಕ್ಕೆ ಯಾವ ಥರ ಮಾಡಿಸ್ಕೋತಾಳೆ ಅಂತ ನಾನು ಟ್ರೈ ಮಾಡ್ತೀನಿ ಆದಷ್ಟು ಅವಳು ಹತ್ತು ಬಿಡ್ತಾಳೆ ಅದೊಂದು ಬೇಜಾರಾಗುತ್ತೆ ಇಲ್ಲ ಅಂದರೆ ಚ ಒಂದೊಂದು ಸಲ ಚೆನ್ನಾಗಿ ಡ್ರೆಸ್ ಮಾಡಿಸ್ಕೊಂಡು ಚೆನ್ನಾಗಿರ್ತಾಳೆ ಸೊ ಫ್ರೆಂಡ್ಸ್ ಹೀಗಿತ್ತು ನಮ್ಮ ವರಲಕ್ಷ್ಮಿ ಹಬ್ಬ ಪ್ಲಸ್ಸು ಕೃಷ್ಣ ಜನ್ಮಾಷ್ಟಮಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ

Bye.